ಮಾಧವ್ ಗಂಜ್ನ ಘಾಟ್ ಮೇಲೆ ಮದನ್ ಹೆಸರಿನ ಒಬ್ಬ ವ್ಯಕ್ತಿ ಕಿಚಡಿ ಮಾರ್ತಾ ಇದ್ದ. ಮದನ್ ತುಂಬಾ ಶ್ರಮಜೀವಿಯಾಗಿದ್ದ, ಆದ್ರೆ ಅವನ್ ಮಾಡ್ತಾ ಇದ್ದ ಕಿಚಡಿ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ. ಆ ಕಾರಣಕ್ಕೆ ಅಸಫಲತೆ ಅವನನ್ನ ಯಾವತ್ತೂ ಬಿಟ್ಟೇ ಇರ್ಲಿಲ್ಲ. ಇವತ್ತು ಕೂಡ ಕಿಚಡಿ ಮಾರಾಟ ಆಗಿಲ್ಲ. ಒಂದು ವರ್ಷದಿಂದ ಈ ಘಾಟಲ್ಲಿ ಬೇರೆ ಬೇರೆ ಜಾಗದಲ್ಲಿ ಕಿಚಡಿ ಮಾರೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಈಗಿನ ಕಾಲದಲ್ಲಿ ಈ ಊಟ ಅಂತೂ ಯಾರು ತಿನ್ನಕ್ ಇಷ್ಟಪಡ್ತಿಲ್ಲ. ಆಗ ಚಂಪಕ್ ಅವನ ಹತ್ರ ಬರ್ತಾನೆ. ಅಯ್ಯೋ ಇಲ್ಲಿ ಕಲ್ಯಾಣ, ಈ ತರದ ಕಿಚಡಿ ಅಂತೂ ನಾವು ಮನೇಲೆ ಮಾಡ್ಕೊಂಡು ತಿನ್ಬಹುದು. ಇನ್ ಮುಂದೆ ಈ ಕಿಚಡಿನ ಮಾರೋದನ್ನ ಬಿಟ್ಬಿಡಿ, ಬೇರೆ ಏನಾದ್ರೂ ಮಾರಿ, ಇಲ್ಲ ಅಂದ್ರೆ ಇದೇ ತರ ಕಷ್ಟದಲ್ಲಿ ಜೀವನ ನಡೆಯುತ್ತೆ. ಹಾ ಗೊತ್ತಪ್ಪ ಚಂಪಕ್, ಆದ್ರೆ ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ ಬೇರೆ ಏನಾದ್ರೂ ಮಾರಕ್ಕೆ? ಈಗ ತುಂಬಾ ವಯಸ್ಸು ಕೂಡ ಆಗಿದೆ, ಇಲ್ಲ ಅಂದ್ರೆ ಯಾವ್ದಾದ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೆ. ನೀವು ಶ್ರಮ ಪಟ್ಟು ಕೆಲಸ ಮಾಡುವಂತ ಸಮಯ ಮುಗ್ದೋಯ್ತು, ಆದ್ರೆ ಒಂದ್ ವಿಷಯ ಇದೆ, ನೀವು ಹಸ್ಕೊಂಡಂತೂ ಇರಲ್ಲ. ಹೇಗಿದ್ರು ಈ ಕಿಚಡಿನ ಪೂರ್ತಿಯಾಗಿ ನೀವೇ ತಿನ್ಬೇಕಲ್ವಾ? ಚಂಪಕನ ಮಾತನ್ನ ಕೇಳಿ ಮದನ್ಗೆ ತುಂಬಾ ನಿರಾಸೆ ಆಗತ್ತೆ. ಅವನು ಬೇಜಾರಿಂದ ಮನೆಗ್ ಬರ್ತಾನೆ. ಮನೆಗ್ ಬಂದು ಮೀನಾಕ್ಷಿ ಹತ್ರ ಹೇಳ್ತಾನೆ, ನನ್ನನ್ನ ಕ್ಷಮಿಸ್ಬಿಡು ಭಾಗ್ಯವತಿ, ನಿನ್ನ ಪೂರ್ತಿ ಜೀವನವನ್ನ ನನ್ನಂತ ಬಡವನ್ ಜೊತೆನೆ ಕಳೆಯೋ ಹಾಗಾಯ್ತಲ್ಲ. ಹೀಗ್ಯಾಕ್ ಹೇಳ್ತಾ ಇದ್ದೀರಾ? ನಾನ್ ಯಾವತ್ತೂ ಆ ಥರ ಅನ್ಕೊಂಡೇ ಇಲ್ಲ. ಇಲ್ಲ, ನನಗೇನ್ ಸಿಕ್ಕಿದ್ಯೋ ಅದರಲ್ಲಿ ನನಗ್ ಸಂತೋಷ ಇದೆ. ಮತ್ತೆ ಈ ಕಷ್ಟದ ಪರಿಸ್ಥಿತಿ ವಿಷಯ ಅಂದ್ರೆ, ನಾನು ಘಾಟ್ ಹತ್ರ ಇರೋ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಆ ಭಗವಂತ ನಿಮ್ಗೆ ಯಶಸ್ ಕೊಡ್ತಾನೆ. ನಾನು ದೇವಸ್ಥಾನಕ್ ಬರ್ತೀನಿ, ಆದ್ರೆ ದೇವ್ರ ಹತ್ರ ಕೇಳೋದಕ್ಕಲ್ಲ ಮೀನಾಕ್ಷಿ, ಆ ದೇವ್ರು ನಿನ್ನ ನನ್ ಜೊತೆ ಮದುವೆ ಮಾಡಿಸಿದ್ದಕ್ಕೆ, ಆ ಉಪಕಾರಕ್ಕೋಸ್ಕರ ದೇವ್ರ ಹತ್ರ ಕೈ ಮುಗಿಯೋದಕ್ ಬರ್ತೀನಿ. ಮಾರನೇ ದಿನ ಮೀನಾಕ್ಷಿ ಮತ್ತೆ ಮದನ್ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಮಾಡಿ ಘಾಟ್ನ ರಸ್ತೆಯಲ್ಲಿ ಮನೆಗೆ ಬರ್ತಾ ಇರ್ತಾರೆ. ಆಗ ಮೀನಾಕ್ಷಿಯ ದೃಷ್ಟಿ ನದಿಯ ತೀರದಲ್ಲಿ ಬಿದ್ದಿರೋಂತ ಒಂದು ಮಿಂಚ್ತಾ ಇರೋಂತ ಕಲ್ ಮೇಲ್ ಬೀಳತ್ತೆ. ಅರೆ ಅಲ್ ನೋಡಿ, ಎಷ್ಟು ಸುಂದರವಾಗಿದೆ ಆ ಕಲ್ಲು. ನೋಡೋದಕ್ಕಂತೂ ತುಂಬಾ ಸುಂದರವಾಗಿದೆ. ಹಾ, ಇದನ್ನ ಮನೆಗ್ ತಗೊಂಡು ಹೋಗಿ ಡೆಕೋರೇಟ್ ಮಾಡೋಣ. ನೀನ್ ಹೇಳಿದಾಗೆ ಆಗ್ಲಿ ಭಾಗ್ಯವತಿ. ಮದನ್ ಆ ಕಲ್ಲನ್ನ ತಗೋತಾನೆ. ಮತ್ತೆ ಇಬ್ರು ಮನೆಗೆ ಹೋಗಿ ಕಿಚಡಿ ಮಾಡೋದಕ್ಕೆ ತಯಾರಿ ನಡೆಸ್ತಾರೆ. ಒಂದ್ ಸ್ವಲ್ಪ ಅದು ಕುದಿ ಬಂದ್ರೆ ಸಾಕು, ನೀನಾಗದ್ನ ಮುಚ್ಚಿಬಿಡು ಮೀನಾಕ್ಷಿ. ಆಯ್ತು, ಇವತ್ತು ಈ ಕಿಚಡಿ ಎಲ್ಲ ವ್ಯಾಪಾರ ಆಯ್ತು ಅಂದ್ರೆ ತುಂಬಾ ಒಳ್ಳೇದಾಗತ್ತೆ. ಇಲ್ಲಾಂದ್ರೆ ಈ ತಿಂಗ್ಳಾದ್ಮೇಲೆ ಮನೇಲಿ ರೇಷನ್ ತರೋದಕ್ಕೂ ತುಂಬಾ ಕಷ್ಟ ಆಗತ್ತೆ. ನಾವಂತೂ ಶ್ರಮ ಹಾಕ್ಬೇಕು ಅಷ್ಟೇ, ಫಲದ ಚಿಂತೆ ಆ ದೇವ್ರ ಮೇಲೆ ಬಿಟ್ಬಿಡು ಮೀನಾಕ್ಷಿ. ಮೀನಾಕ್ಷಿ ಕುದಿ ಬಂದ್ಮೇಲೆ ಕಿಚಡಿ ಮೇಲೆ ಮುಚ್ಚಳ ಮುಚ್ಚಕ್ ಹೋಗ್ತಾಳೆ. ಆಗ ಆ ಕಲ್ಲು ಅವಳ ಕೈಯಿಂದ ಕಿಚಡಿ ಒಳಗಡೆ ಬಿದ್ದ್ಬಿಡತ್ತೆ. ಅಯ್ಯೋ ದೇವ್ರೆ, ಇದೆಂತ ಕೆಲ್ಸ ಆಗೋಯ್ತು. ಏನಾಯ್ತು? ಆ ಮಿಂಚ್ತಾ ಇದ್ದ ಕಲ್ಲು ಕಿಚಡಿ ಒಳಗ್ ಬಿದ್ಬಿಡ್ತು. ಮೊದ್ಲೇ ಆ ಮಸಾಲೆ ಕಿಚಡಿ ವ್ಯಾಪಾರ ಆಗ್ತಿರ್ಲಿಲ್ಲ, ಈಗ ನೋಡಿದ್ರೆ ಈಗೇನ್ ಮಾಡೋದು? ಅಲ್ಲ ಅಷ್ಟೇ ವಿಷಯನ, ನೀನ್ ತಲೆ ಕೆಡ್ಸ್ಕೋಬೇಡ, ನಾನು ಆ ಕಲ್ಲನ್ನ ಈಗ್ಲೇ ತೆಗಿತೀನಿ. ಆದ್ರೆ ಈ ಮತ್ತೆ ಕಿಚಡಿ ಮಾಡೋದಕ್ಕೆ ದುಡ್ಡೆಲ್ಲಿದೆ? ನಾವು ಮತ್ತೆ ಕಿಚಡಿ ಮಾಡ್ತೀವ? ಹೇಗೂ ಈ ಮಸಾಲಾ ಕಿಚಡಿಯನ್ನ ಯಾರು ಖರೀದಿ ಮಾಡಲ್ಲ, ನನಗ್ ಮೊದ್ಲೇ ತಡ ಆಗಿದೆ. ನಾನು ಇದೇ ಕಿಚಡಿಯನ್ನ ತಗೊಂಡು ಹೋಗ್ತೀನಿ. ಮದನ್ ಘಾಟ್ ಮೇಲೆ ಮಸಾಲಾ ಕಿಚಡಿ ಮಾರೋದಕ್ಕೆ ನಿಂತಿದ್ದ. ಮತ್ತೆ ಎಂದಿನ ಹಾಗೆ ಆವತ್ತು ಕೂಡ ಅವನ ಹತ್ರ ಯಾರು ಬರ್ಲಿಲ್ಲ. ಆಗ ಒಬ್ಬ ಯುವಕ ಅವನ ಹತ್ರ ಬರ್ತಾನೆ. ಅಯ್ಯೋ ಅಣ್ಣ, ನನಗೆ ತುಂಬಾ ಹಸಿವಾಗ್ತಾ ಇದೆ, ನೀವ್ ಇದೇನು ಮಾಡ್ತಾ ಇದ್ದೀರಾ? ಇದು ಕಿಚಡಿ ಕಣಪ್ಪ, ಮಾಮೂಲಿ ತಿಂಡಿ, ಬೇಕು ಅಂದ್ರೆ ಹಾಕೊಡ್ತೀನಿ. ಅಣ್ಣ ಮಾಮೂಲಿ ತಿಂಡಿ ಆದ್ರೆ ಏನಂತೆ, ನೀವ್ ಬೇಗ ನನಗೆ ಒಂದ್ ಪ್ಲೇಟ್ ಹಾಕೊಡಿ. ಸರಿನಪ್ಪ. ಯುವಕ ಮೊದಲನೇ ತುತ್ತು ತಿಂತಾ ಇದ್ದ ಹಾಗೆ ಅವನ್ಗೆ ಆ ಕಿಚಡಿಯ ಸ್ವಾದ ಎಷ್ಟು ಇಷ್ಟ ಆಗತ್ತೆ ಅಂದ್ರೆ, ಅವನು ಕೆಲವೇ ಕ್ಷಣಗಳಲ್ಲಿ ಪೂರ್ತಿ ಪ್ಲೇಟ್ ಅನ್ನ ಖಾಲಿ ಮಾಡ್ಬಿಡ್ತಾನೆ.
ಇಂಥ ಕಿಚಡಿ ಅಂತೂ ನಾನು ಯಾವತ್ತೂ ತಿಂದೇ ಇಲ್ಲ ಅಣ್ಣ. ಇದು ಪನ್ನೀರ್ ಮತ್ತೆ ದಾಲ್ಗಿಂತ ತುಂಬಾ ಚೆನ್ನಾಗಿದೆ. ಧನ್ಯವಾದ ಕಣಪ್ಪ. ಆದ್ರೆ ನನಗೆ ಗೊತ್ತಿದೆ ಈ ತಿಂಡಿಯಲ್ಲಿ ಅಂತ ವಿಶೇಷತೆ ಏನೂ ಇಲ್ಲ ಅಂತ. ಇಲ್ಲ ಅಣ್ಣ, ನಾನ್ ನಿಜ ಹೇಳ್ತಾ ಇದ್ದೀನಿ, ಇಂಥ ಸ್ವಾದಿಷ್ಟವಾದ ತಿಂಡಿ ನಾನ್ ಯಾವತ್ತೂ ತಿಂದೇ ಇಲ್ಲ. ಯುವಕನ ಮಾತುಗಳನ್ನ ಕೇಳ್ತಿದ್ದ ಹಾಗೆ ಚಂಪಕ ಮತ್ತೆ ಅಕ್ಕಪಕ್ಕದ ಕೆಲವರು ಮದನ್ ಹತ್ರಕ್ಕೆ ಬಂದು ಸೇರ್ತಾರೆ. ಅಲ್ಲ ಏನ್ ವಿಷಯ ಅಣ್ಣ, ಅದ್ ಯಾವ ಕಿಸ್ಟಿ ಮಾಡಿ ಬಡಿಸ್ತಾ ಇದ್ಯಾ? ಈ ಹುಡುಗ ಅಂತೂ ತುಂಬಾ ಖುಷಿ ಪಡ್ತಾ ಇದನಲ್ಲ, ನಮಗೂ ಕೂಡ ಕೊಡೋಣ, ನಾವು ಸ್ವಲ್ಪ ರುಚಿ ನೋಡೋಣ. ಮದನ್ ಕಿಚಡಿ ಕೊಡ್ತಾನೆ. ಎಲ್ರೂ ಕಿಚಡಿಯನ್ನ ತಿಂದು ತುಂಬಾ ಖುಷಿ ಪಡ್ತಾರೆ. ಅರೆ ವಾ ಅಣ್ಣ, ಎಂತ ಅದ್ಭುತ! ಈ ಹುಡುಗ ಅಂತೂ ನಿಜನೇ ಹೇಳ್ತಿದ್ದ. ಈ ಕಿಚಡಿ ಮುಂದೆ ಅಂತೂ ದೊಡ್ಡ ದೊಡ್ಡ ಡಾಬದ ತಿಂಡಿ ಕೂಡ ಫೇಲ್ ಆಗ್ಬಿಡುತ್ತೆ. ನಿಮ್ಗೆಲ್ರಿಗೂ ಧನ್ಯವಾದ ಕಣ್ರಪ್ಪ. ನಾನು ಇನ್ ಮುಂದೆ ದಿನ ನಿಮ್ಗೋಸ್ಕರ ಇಂಥದೇ ಕಿಚಡಿಯನ್ನ ಮಾಡ್ಕೊಂಡು ಬರ್ತೀನಿ. ಮದನ್ ಇವತ್ತು ತುಂಬಾನೇ ಖುಷಿಯಾಗಿರ್ತಾನೆ. ಈ ಖುಷಿಯನ್ನ ನೋಡಿ ಮೀನಾಕ್ಷಿ ಅವನನ್ನ ಕೇಳ್ತಾಳೆ, ಏನ್ರಿ ಇವತ್ತು ತುಂಬಾನೇ ಖುಷಿಯಾಗಿದ್ದೀರಾ? ಅದೇನು ಅಂತ ನನಗೂ ಹೇಳಿ. ನಾನೀಗ ಹೇಳೋದನ್ನ ಕೇಳಿದ್ರೆ ನೀನು ನಂಬೋದಿಲ್ಲ ಮೀನಾಕ್ಷಿ. ಹೋಗು, ಹೋಗಿ ಕಿಚಡಿ ಮಾಡಿರೋ ಪಾತ್ರೆ ನೋಡು, ನಿನಗೆ ಎಲ್ಲ ಗೊತ್ತಾಗುತ್ತೆ. ಮೀನಾಕ್ಷಿ ಕಿಚಡಿಯ ಪಾತ್ರೆಯನ್ನು ನೋಡ್ತಾಳೆ. ಹೇಳಿದ್ದೆ ತಾನೆ ನೀನ್ ನಂಬೋದಿಲ್ಲ ಅಂತ. ಖಾಲಿ ಆಗೋಯ್ತು, ಪೂರ್ತಿ ಮಸಾಲ ಕಿಚಡಿ ಮಾರಾಟವಾಗೋಯ್ತು. ಅಲ್ಲ, ಇದು ಹೇಗ್ ಸಾಧ್ಯ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಮಸಾಲೆ ಅಂತೂ ದಿನ ಎಷ್ಟ್ ಹಾಕ್ತೀವೋ ಅಷ್ಟೇ ಹಾಕಿದೀನಿ. ಇವತ್ತಂತದ್ ಏನ್ ವ್ಯತ್ಯಾಸ ಆಯ್ತು? ಬದಲಾವಣೆ ಅಂದ್ರೆ ಇವತ್ತು ಆ ಮಿಂಚ್ತಿದ್ದ ಕಲ್ಲು ಅದ್ರೊಳಗ್ ಬಿತ್ತಲ್ವಾ, ಅದ್ರಿಂದ ಕಿಚಡಿ ಇನ್ನೂ ಹಾಳಾಗಿತ್ತು. ಅದೇ ಕಲ್ಲು, ಅದೇ ಹೊಳೆಯುವಂತ ಕಲ್ಲಿಂದ ಇದ್ರ ಸ್ವಾದ ತುಂಬಾ ಹೆಚ್ಚಾಗಿದೆ. ಖಂಡಿತ ಇದು ನಮ್ಮ ಪ್ರಾರ್ಥನೆಯ ಕಾರಣದಿಂದಾಗಿ ಆ ದೇವ್ರು ನಮ್ಗೆ ಕೊಟ್ಟಿರ್ಬೇಕು. ಇನ್ಮೇಲೆ ನಮ್ ಕಿಚಡಿ ದಿನಾ ವ್ಯಾಪಾರ ಆಗತ್ತೆ, ನಮ್ಗೆ ನಮ್ಮ ಕಷ್ಟದ ಪರಿಸ್ಥಿತಿನೂ ಸರಿ ಹೋಗ್ಬಿಡತ್ತೆ. ಈಗ ಒಂದು ತಿಂಗಳು ಕಳೆದಿರತ್ತೆ. ಈಗ ಮದನ್ ತನ್ನ ವ್ಯಾಪಾರದಿಂದ ಮಸಾಲಾ ಕಿಚಡಿ ಅನ್ನೋ ಹೆಸರಿನ ಒಂದು ಅಂಗಡಿಯನ್ನ ಓಪನ್ ಮಾಡ್ತಾನೆ. ಮದನ್ ಕೆಲವರಿಗೆ ಕಿಚಡಿಯನ್ನ ಕೊಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಚಂಪಕ್ ಬರ್ತಾನೆ. ಅಲಣ್ಣ, ಮತ್ತೆ ಹೇಗಿದ್ದೀರ ನೀವು? ಎಲ್ಲ ದೇವ್ರ ಆಶೀರ್ವಾದ ಕಣಪ್ಪ. ಚಂಪಕ್ ಹೇಳು, ಎಷ್ಟು ಪ್ಲೇಟ್ ಕೊಡ್ಲಿ? ಇಲ್ಲ ಇಲ್ಲ, ನಾನಿವತ್ತು ಕಿಚಡಿ ತಿನ್ನೋದಕ್ಕಂತ ಬಂದಿಲ್ಲ, ನಾನೇನೋ ಕೇಳೋದಕ್ಕೆ ಅಂತ ಬಂದೆ ಅಣ್ಣ. ಕೇಳಪ್ಪ, ಸಂಕೋಚ ಯಾಕೆ ಪಡ್ತೀಯಾ? ಏನ್ ಕೇಳ್ಬೇಕು ಅಂತಿದ್ಯೋ ಅದನ್ನ ಕೇಳು. ಅಣ್ಣ, ಅದು ನಾನ್ ನಿಮ್ಗೆ ಮೊದ್ಲು ಕೆಡ್ದಾಗ ಮಾತಾಡಿದ್ನಲ್ಲ, ಅದ್ರ ಬಗ್ಗೆ ನೀವು ನನಗ್ ಕ್ಷಮಿಸ್ಬೇಕು. ಈಗ ನನಗೆ ಸರಿಯಾಗಿ ಅರ್ಥ ಆಯ್ತು, ಮಾಮೂಲಿ ತಿಂಡಿ ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ. ಅದೇ ಕಾರಣಕ್ಕೆ ನಾನ್ ನಿಮ್ ಹತ್ರ ಇದನ್ನ ಮಾಡೋ ವಿಧಾನ ಕೇಳಕ್ಕೆ ಅಂತ ಬಂದೆ. ಓ ಹೌದಾ? ಮದನ್ ಚಂಪಕನಿಗೆ ಆ ಮಿಂಚೋ ಅಂತ ಕಲ್ಲಿನ ವಿಷಯನ ಬಿಟ್ಟು ಕಿಚಡಿ ಮಾಡುವಂತ ಪೂರ್ತಿ ವಿಧಾನನ ಹೇಳ್ತಾನೆ. ಸರಿ ಅಣ್ಣ, ಹಾಗಿದ್ರೆ ಓಕೆ, ನಾನೀಗ ಹೊರಡ್ತೀನಿ. ಇವನಂತೂ ತುಂಬಾ ದೊಡ್ಡ ದಡ್ಡ ಅನ್ಸುತ್ತೆ. ಪೂರ್ತಿ ಕಿಚಡಿ ಹೇಗ್ ಮಾಡೋದು ಅಂತ ಹೇಳೇ ಬಿಟ್ನಲ್ಲ, ಇನ್ ಮುಂದೆ ನಾನು ಕೂಡ ಇದೇ ತರದ ಒಂದು ಅಂಗಡಿ ಇಡ್ತೀನಿ. ಮಾರನೇ ದಿನ ಮದನ್ ತನ್ನ ಅಂಗಡಿಗೆ ಬರ್ತಾ ಇರ್ತಾನೆ. ಆಗ ನೋಡ್ತಾನೆ ಚಂಪಕ, ಮದನ್ ಅಂಗಡಿ ಮುಂದೆನೆ ಒಂದು ಹೊಸ ಮಸಾಲಾ ಕಿಚಡಿ ಅಂಗಡಿಯನ್ನ ಓಪನ್ ಮಾಡಿರ್ತಾನೆ. ವಾ ವಾ ಚಂಪಕ್, ನೀನು ಕೂಡ ಕಿಚಡಿ ಅಂಗಡಿ ಓಪನ್ ಮಾಡ್ಬಿಟ್ಯಾ? ಈಗ ನಿಮ್ಗೆ ಬಹುಶಃ ಪಶ್ಚಾತ್ತಾಪ ಆಗ್ತಿರ್ಬೇಕು ಅಲ್ವಾ ಅಣ್ಣ, ನನಗೆಲ್ಲ ವಿಧಾನ ಹೇಳ್ಬಿಟ್ರಲ್ಲ. ಹಾಗೆಲ್ಲ ಏನಿಲ್ಲಪ್ಪ, ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಸಾಕು ಸಾಕು, ಈ ನಾಟಕ ಎಲ್ಲ ಬಿಟ್ಬಿಡಿ, ಬೋಣಿ ಆಗೋ ಸಮಯ ಬಂತು, ಈಗ ಹೊರಡಿ ಈಗ. ಸರಿ ಕಣಪ್ಪ, ದೊಡ್ಡದಾಗ್ ಬಂದ್ಬಿಟ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಯಾರಾದ್ರೂ ಇವ್ರ ಮಾತನ್ನ ಕೇಳಿದ್ರೆ ಮರಳಾಗ್ಲೇಬೇಕು, ಅದು ಇವ್ರ ವಿಧಾನ ಕಲ್ತ್ಕೊಂಡ ಮೇಲೂ ಕೂಡ. ವಾ, ಜನ ಕೂಡ ಬರ್ತಾ ಇದಾರೆ. ಮದನ್ ಈ ಮಾತುಗಳನ್ನೆಲ್ಲ ಕೇಳಿ ನಿಶ್ಶಬ್ದವಾಗಿ ತನ್ನ ಅಂಗಡಿಗೆ ಹೋಗ್ಬಿಡ್ತಾನೆ. ಕೆಲವರು ಚಂಪಕನ ಹೊಸ ಅಂಗಡಿಯನ್ನ ನೋಡಿ ಅವನ ಹತ್ರಕ್ಕೆ ಬರ್ತಾರೆ. ನೀನು ಕೂಡ ಮಸಾಲೆ ಕಿಚಡಿ ಮಾರೋದಕ್ಕೆ ಶುರು ಮಾಡ್ಕೊಂಡ್ಯಾ ಚಂಪಕ್? ಬಾಣ ಬಾ, ಟೇಸ್ಟ್ ಮಾಡಿ ನೋಡು, ತುಂಬಾ ಟೇಸ್ಟಿ ಆಗಿದೆ. ಚಂಪಕ್ ತನ್ನ ಅಂಗಡಿಯಲ್ಲಿ ಬಂದಿರುವಂತ ಜನಗಳಿಗೆ ಕಿಚಡಿಯನ್ನ ಕೊಡ್ತಾನೆ. ಎಲ್ರೂ ಕಿಚಡಿಯನ್ನ ತಿಂತಾರೆ.
ಆದ್ರೆ ಯಾರು ಏನು ವಿಶೇಷವಾಗಿ ಹೊಗಳೋದಿಲ್ಲ. ಅಯ್ಯೋ ಏನಾಯ್ತೋ ಮಕ್ಕಂಚು, ಸರಿ ಇದೆ ತಾನೇ? ಇಲ್ಲ, ಸರಿಯಾಗೇ ಇದೆ. ಆದ್ರೆ ಕಿಚಡಿ ಹೇಳ್ಕೊಳ್ಳಷ್ಟೇನಿಲ್ಲ. ಮನೇಲಿ ಮಾಡಿದ್ರೆ ಹೇಗಿರುತ್ತೋ ಹಾಗೆ ರುಚಿ ಇದೆ. ಬಹುಶಃ ಮದನವ್ರು ಮಾತ್ರ ಟೇಸ್ಟಿಯಾಗಿ ಕಿಚಡಿ ಮಾಡೋದಕ್ಕೆ ಸಾಧ್ಯ. ಹೀಗಾಗೋದಕ್ಕೆ ಹೇಗೆ ಸಾಧ್ಯ? ನಾನಂತೂ ಅವ್ರು ಹೇಳಿದ ವಿಧಾನದಲ್ಲೇ ಕಿಚಡಿಯನ್ನ ಮಾಡದ್ನಲ್ಲ. ಆ ಮದನನ್ನ ನನಗೆ ಮೋಸ ಮಾಡಿದ್ದಾರೆ. ಬಹುಶಃ ವಿಧಾನವನ್ನ ಸರಿಯಾಗಿ ಹೇಳಿಲ್ಲ ಅನ್ಸುತ್ತೆ ಅವರು. ಓಹೋ, ಹಾಗಿದ್ರೆ ನೀನು ಅವ್ರನ್ನ ಕೇಳಿದ್ನ ಮಾಡಿದ್ಯಾ? ಈಗ ನೋಡಿದ್ರೆ ಅವರೇ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ಯಾ? ಪಾಪ, ಇದು ಅವ್ರ ದೊಡ್ಡ ಮನ್ಸು. ನಿನಗೆ ಎಲ್ಲ ವಿಧಾನನ ಹೇಳ್ಕೊಟ್ಟಿದ್ದಾರೆ ಅವರು. ಅಯ್ಯೋ ಅಣ್ಣ, ಕೋಪ ಮಾಡ್ಕೋಬೇಡ. ನಾನು ಹಂಗೆ ಸುಮ್ಮನೆ ಹೇಳಿದೆ ಅಷ್ಟೇ. ಚಂಪಕ್ಗೆ ಕೋಪ ಬರುತ್ತೆ, ಆದ್ರೆ ಅವನು ಹಲ್ ಕಡ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಮಾರನೇ ದಿನ ಚಂಪಕ್ ಕಿಚಡಿಯ ರಹಸ್ಯನ ತಿಳ್ಕೊಳ್ಳೋದಕ್ಕೋಸ್ಕರ ಅವ್ರ ಮನೆಯ ಕಿಟಕಿಯಲ್ಲಿ ಬಚ್ಚಿಟ್ಕೊಂಡು ಮೀನಾಕ್ಷಿ ಕಿಚಡಿ ಮಾಡ್ತಾ ಇರೋದನ್ನೇ ನೋಡ್ತಿರ್ತಾನೆ. ಮಸಾಲೆ ಎಲ್ಲ ಹಾಕಾಗಿದೆ, ಕುದಿ ಬಂದ ತಕ್ಷಣ ಅದರೊಳಗಡೆ ಕಲ್ಲನ್ನ ಹಾಕ್ಬಿಡು ಭಾಗ್ಯವತಿ. ಅದಾದ್ಮೇಲೆ ಅದಕ್ಕೆ ಮುಚ್ಚಳ ಮುಚ್ಚಿಟ್ಬಿಡು. ಹಾ, ಈಗ ಬಂದೆ. ಓಹೋ, ಇದ ವಿಷಯ. ಹಾಗಿದ್ರೆ ಈ ಹೊಳೆಯೋ ಕಲ್ಲನ್ನ ಹಾಕದ್ಮೇಲೆ ಈ ಕಿಚಡಿಯ ಸ್ವಾದ ಹೆಚ್ಚಾಗುತ್ತಾ? ಮೀನಾಕ್ಷಿ ಅಡಿಗೆ ಮನೆಯಿಂದ ಆಚೆಗೆ ಹೋಗ್ತಾಳೆ. ಈಗ ಅಡಿಗೆ ಮನೆಯಲ್ಲಿ ಯಾರೂ ಇರೋದಿಲ್ಲ. ಇದೇ ಸಮಯನ ಕಾಯ್ತಾ ಇದ್ದವನು ಚಂಪಕ ಅಡಿಗೆ ಮನೆ ಒಳಗಡೆ ಬರ್ತಾನೆ. ಮತ್ತೆ ಕಲ್ಲನ್ನ ತಗೊಳ್ಳುವಂತ ಪ್ರಯತ್ನ ಮಾಡ್ತಾನೆ. ಆಗ ಅಲ್ಲಿಗೆ ಮದನ್ ಕೂಡ ಬರ್ತಾನೆ. ಅಯ್ಯೋ ಚಂಪಕ್, ನೀನ್ ನನ್ನ ಅಡಿಗೆ ಮನೆಯಲ್ಲಿ ಏನ್ ಮಾಡ್ತಾ ಇದೀಯಾ? ಮತ್ತೆ ಈ ಕಲ್ಲನ್ನ ಎಲ್ಲಿ ತಗೊಂಡು ಹೋಗ್ತಾ ಇದೀಯಾ? ಇಡು ಅದನ್ನ. ಅಯ್ಯೋ ಅಣ್ಣ, ಕ್ಷಮಿಸ್ಬಿಡಿ. ನಾನು ಕೇವಲ ನೀವು ಯಾವ ತರ ಅಡಿಗೆ ಮಾಡ್ತೀರಿ ಅಂತ ನೋಡೋದಕ್ಕೆ ಅಂತ ಬಂದೆ. ಈ ಕಲ್ಲಿಂದ ಕಿಚಡಿಯ ಸ್ವಾದ ಹೇಗೆ ಹೆಚ್ಚಾಗುತ್ತೆ? ಓಹೋ, ನನಗೆ ಅರ್ಥ ಆಯ್ತು ಚಂಪಕ್. ನೀನು ನೋಡಕ್ ಬಂದಿರೋದು ಒಳ್ಳೆ ವಿಷಯನೇ, ಆದ್ರೆ ಈ ತರ ಕಳ್ತನ ಮಾಡಿ ನೋಡೋದು ಒಳ್ಳೇದಲ್ಲ. ಕ್ಷಮಿಸ್ಬಿಡಿ ಅಣ್ಣ, ಯಾರಿಗೂ ಹೇಳಕ್ ಹೋಗ್ಬೇಡಿ. ನನಗೂ ನಿಮ್ ತರನೇ ಕಿಚಡಿ ಮಾರಕ್ಕೆ ಅಂತ ಆಸೆ. ನೀವು ನನಗೆ ಕೇವಲ ಇದನ್ನ ಹೇಳಿ ನಿಮ್ಗೆ ಈ ಕಲ್ಲು ಎಲ್ಲಿ ಸಿಕ್ತು ಅಂತ. ಸರಿ ಕೇಳು, ಹೇಳ್ತೀನಿ. ನಾನು ಘಾಟ್ ಹತ್ರದಲ್ಲಿರೋ ದೇವಸ್ಥಾನದಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ದೆ. ಅದಾದ್ಮೇಲೆ ನಮ್ಗೆ ನದಿಯ ತೀರದಲ್ಲಿ ಹೊಳೆಯುವಂತ ಕಲ್ಲು ಸಿಕ್ತು. ಹೌದಾ ಅಣ್ಣ? ನಾನು ಕೂಡ ಇದನ್ನೇ ಫಾಲೋ ಮಾಡ್ತೀನಿ. ಮುದುಕರ ಯೋಚನೆ ಅಂತೂ ಯಾವಾಗ್ಲೂ ವಿಚಿತ್ರವಾಗೇ ಇರುತ್ತೆ. ಮೊದಲು ಈ ವಿಧಾನ ಬಗ್ಗೆ ತಿಳ್ಕೊಂಡೆ, ಆಮೇಲೆ ಹೊಳೆಯೋ ಕಲ್ಲಿನ ಬಗ್ಗೆ ಪೂರ್ತಿಯಾಗಿ ಎಲ್ಲ ವಿಷಯನೂ ಹೇಳ್ಬಿಟ್ಟ. ಚಂಪಕ್ ಹಾಗೆ ಮಾಡ್ತಾನೆ, ಹೇಗೆ ಮದನ್ ಅವನಿಗೆ ಹೇಳಿರ್ತಾನೋ ಹಾಗೆ. ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ಮೇಲೆ ಅವನು ನದಿ ತೀರದಲ್ಲಿ ಕಲ್ಲನ್ನ ಹುಡುಕ್ತಾ ಇರ್ತಾನೆ. ಆಗ ಅವನಿಗೆ ಕೂಡ ಮಿಂಚ್ತಿರುವಂತ ಒಂದು ಕಲ್ಲು ಸಿಗುತ್ತೆ. ಮದನನ ಏನ್ ಹೇಳಿದ್ರೋ ಹಾಗೆ ಆಗೋಯ್ತು. ಇನ್ನ ನೋಡ್ತೀನಿ ನನ್ನ ಅಂಗಡಿ ಹೇಗ್ ನಡೆಯಲ್ಲ ಅಂತ. ಒಂದ್ಸಲ ವ್ಯಾಪಾರ ಶುರುವಾಗ್ಲಿ, ಆಮೇಲೆ ಅಣ್ಣನಂತೂ ಚೆನ್ನಾಗಿ ನೋಡ್ಕೋತೀನಿ. ಚಂಪಕ್ ತನ್ನ ಅಂಗಡಿಯಲ್ಲಿ ನಿಂತ್ಕೊಂಡು ಎಲ್ರನ್ನು ಕರೆಯೋದಕ್ಕೆ ಶುರು ಮಾಡ್ತಾನೆ. ಆಗ ಅಲ್ಲಿಗೆ ಮಕ್ಕಂಚು ಬರ್ತಾನೆ. ಬನ್ನಿ ಬನ್ನಿ, ಪ್ರಪಂಚದ ಅತಿ ಸ್ವಾದಿಷ್ಟವಾದ ಕಿಚಡಿಯನ್ನ ತಿನ್ನಿ, ಬನ್ನಿ ಬನ್ನಿ. ಏನ್ ವಿಷಯ ಚಂಪಕ್, ಇವತ್ ಯಾವ್ದಾದ್ರು ಹೊಸ ವಿಧಾನ ಕದ್ಕೊಂಡ್ ಬಂದಿದ್ಯಾ? ಅಯ್ಯೋ ಮೊದ್ಲು ತಿನ್ ನೋಡಿ, ಸ್ವತಃ ನಾನೇ ಮಾಡಿದ್ದು, ಟೇಸ್ಟ್ ಕೂಡ ಇದೆ. ಹೌದಾ? ಕೊಡೋಣ, ಹಾಗಿದ್ರೆ ನಾವು ನೋಡೋಣ ಹೊಸ ರುಚಿ ಹೇಗಿದೆ ಅಂತ. ಇತ್ತಗೊಳ್ಳಿ ಬಿಸಿ ಬಿಸಿಯಾದ ಮಸಾಲಾ ಕಿಚಡಿ. ಮಕ್ಕಂಚು ಒಂದು ತುತ್ತು ಕಿಚಡಿಯನ್ನ ತಿಂತಿದ್ದ ಹಾಗೆ ಅವನ್ಗೆ ಕಿಚಡಿ ಬದ್ಲು ಮಣ್ಣು ತಿಂದ ಹಾಗೆ ಅನಿಸ್ತಾ ಇರುತ್ತೆ. ಮತ್ತೆ ಅವನ್ಗೆ ತುಂಬಾ ಜೋರಾಗಿ ಹೊಟ್ಟೆ ನೋವು ಬರುತ್ತೆ. ಅಯ್ಯೋ, ಇದೇನ್ ಕೊಟ್ಟೆ ನನ್ಗೆ? ನಿನ್ನಂತೂ ನಾನು ಸುಮ್ನೆ ಬಿಡೋದಿಲ್ಲ ಚಂಪಕ್. ಅಯ್ಯೋ ಅಣ್ಣ, ನನ್ನ ಕ್ಷಮಿಸ್ಬಿಡಿ, ನಾನೇನು ಮಾಡಿಲ್ಲ, ನಾನೇ ಟೇಸ್ಟ್ ಮಾಡಿದ್ನಲ್ಲ. ಆಗ ಅಲ್ಲಿಗೆ ಮದನ್ ನೀರ್ ತಗೊಂಡು ಓಡೋಡಿ ಬರ್ತಾನೆ. ಇತ್ತಗೋ, ನೀರ್ ಕುಡಿ ಮಕ್ಕಂಚು. ಧನ್ಯವಾದ ಅಣ್ಣ. ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಇದೆಲ್ಲ ಇವಣ್ಣನೇ ಹೇಳಿದ್ದು. ನದಿಯ ತೀರದಲ್ಲಿ ಕಲ್ ಸಿಗುತ್ತೆ ಅಂತ, ಅದರಿಂದ ಕಿಚಡಿಯ ಸ್ವಾದ ಹೆಚ್ಚಾಗುತ್ತೆ ಅಂತ. ಇದರಲ್ಲಿ ಈಗ ತಪ್ಪು ಯಾರ್ದು ಅಂತ ಹೇಳಿದ್ರೆ ಅದು ನಿಂದೆ ಅಂತ ಹೇಳ್ತೀನಿ ಚಂಪಕ್.
ನೀ ನನ್ನ ಹತ್ರ ಮೋಸ ಮಾಡಿ ವಿಧಾನವನ್ನ ತಿಳ್ಕೋಬಹುದು, ಅಥವಾ ಕಲ್ಲನ್ನ ಕದಿಯೋ ಯೋಚನೆ ಕೂಡ ಮಾಡಬಹುದು. ಆದ್ರೆ ನೀನು ದೇವರಿಗೆ ಯಾವತ್ತೂ ಮೋಸ ಮಾಡೋದಕ್ಕಾಗಲ್ಲ. ಮದನ್ನ ಮಾತುಗಳನ್ನ ಕೇಳಿ ಚಂಪಕನಿಗೆ ತನ್ನ ಅವಗುಣಗಳು ಮತ್ತೆ ಅವನ ತಪ್ಪಿನ ಅರಿವಾಗತ್ತೆ. ಈ ಘಟನೆ ಆದ್ಮೇಲೆ ಮದನ್ನ ಜೀವನ ಸುಖಮಯವಾಗಿರುತ್ತೆ.